ಅಮ್ಮಿ, ನಿನಗೆ ಗೊತ್ತಾ, ಹೆಣ್ಣಿನ ಜನ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದ ಆಯಾಮ ಗರ್ಭ, ಗರ್ಭ ಧರಿಸುವುದು. ನಿನಗೆ ಗೊತ್ತೇ ಇಲ್ಲ, ನೀನು ಆ ಆಯಾಮದಲ್ಲಿ ಇದ್ದೀಯ. ಗಂಡಿಗಿಂತ ಹೆಣ್ಣು ಒಂದು ಭಾಗ ಹೆಚ್ಚು, ಗಂಡು ನಾಲ್ಕು ಭಾಗ ಆದ್ರೆ ಪ್ರಕೃತಿಯಲ್ಲಿ ಹೆಣ್ಣು ಐದು ಭಾಗ, ಆ ಐದನೇ ಒಂದು ಭಾಗವೇ ಗರ್ಭ. ನೀನು ತುಂಬಾ ಪುಣ್ಯ ಮಾಡಿದೀಯಾ, ಹೆಣ್ಣು ಆಗಿ ಆ ಗರ್ಭನ ಧರಿಸಿದೀಯ. ಅಂದ್ರೆ ತುಂಬಾ ಜನ ಹೆಣ್ಣು ಮಕ್ಕಳಿಗೆ ಈ ನಡುವೆ ಗರ್ಭ ಆಗ್ತಿಲ್ಲ ಅಂತದ್ದು ನಿನಗೆ ದೇವರು ಆ ಸಿದ್ಧಿ ಕೊಟ್ಟಿದ್ದಾರೆ. ಅತ್ಯಂತ ಸುಖದ ಪೀರಿಯಡ್ ಅದು. ಭಯ ಬೆಳೆಸಿದ್ದಾರೆ, ಅಯ್ಯೋ ಮಗು ಹುಟ್ಟುವುದು ತುಂಬಾ ನೋವು ಕೊಡುತ್ತೆ ಅಂತ. ಅದು ನೋವಲ್ಲ, ಅದು ಅದೊಂದು ರೀತಿಯ ಶಕ್ತಿ. ನೋವೇ ಇರುವುದಿಲ್ಲ. ಎಷ್ಟೋ ಜನಕ್ಕೆ ನೋವಿಲ್ಲದನೆ ಮಗು ಆಗಿದೆ, ಆಟೋ ರಿಕ್ಷಾಲೇ ಮಗು ಆಗಿದೆ. ಈ ಭಯಗಳಿಂದ ಆಚೆ ಬಾ. ನಿನ್ನ ಮನೆಯಲ್ಲೇ ವೈದ್ಯರು ಇರೋದ್ರಿಂದ ನೀನು ಆದಷ್ಟು ನಾರ್ಮಲ್ ಡೆಲಿವರಿ ಆಗ್ಲಿ. ನಿನಗೆ ಗೊತ್ತ ಯಾಕೆ ಗರ್ಭ ಶ್ರೇಷ್ಠ ಅಂತ? ನಿನಗೆ ಗೊತ್ತು ಭಗವಾನ್ ವಿಷ್ಣು ಹತ್ತು ಅವತಾರ ಎತ್ತಿದ್ದಾರೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅಂತ. ಆ ಹತ್ತು ಅವತಾರಗಳನ್ನ ಗರ್ಭದಲ್ಲೇ ಎತ್ತಾರೆ ವಿಷ್ಣು. ಮೊದಲನೇ ತಿಂಗಳು ನೋಡು, ನೀನು ಮೀನಿನ ಬಟ್ಟೆ ಹಾಕೊಂಡಿದೀಯ. ಆ ಮೊದಲನೇ ತಿಂಗಳು ನೋಡು ಮೀನಿನ ಆಕೃತಿಯಲ್ಲಿರುತ್ತೆ ಗರ್ಭ. ಹೇಗೆ ಅಂದ್ರೆ ಚಿಕ್ಕದು ಮೀನು ಮರಿ ತರ ಇರುತ್ತೆ. ಎರಡನೇ ತಿಂಗಳು ಚಿಕ್ಕ ತಲೆ ಆಚೆ ಬರುತ್ತೆ, ನಾಲ್ಕು ದಿಕ್ಕಲ್ಲಿ ಕಾಲುಗಳು ಬರುತ್ತೆ, ಹಿಂದೆ ಬಾಲ ಬರುತ್ತೆ. ಅದನ್ನು ಕೂರ್ಮ ಅವತಾರ ಅಂತಾರೆ, ಕೂರ್ಮದ ಆಕೃತಿ ಇರುತ್ತೆ. ಮೂರನೇ ತಿಂಗಳು ವರಾಹ ಸ್ವಾಮಿಯ ಆಕೃತಿ ಇರುತ್ತೆ, ಚಿಕ್ಕ ಹಂದಿ ಮರಿ ಇದ್ದಂಗೆ ಇರುತ್ತೆ ಗರ್ಭ. ಅದಾದ ನಾಲ್ಕನೇ ತಿಂಗಳಿಗೆ ಕೂದಲೆಲ್ಲ ಬರುತ್ತೆ ಮಗುಗೆ, ಉಗುರು ಬರುತ್ತೆ ಫಸ್ಟ್ ಟೈಮ್. ಅದಕ್ಕೆ ಅದನ್ನ ನರಸಿಂಹ ಅವತಾರ ಅಂತಾರೆ. ಅದಾದ ನಂತರ ಐದನೇ ತಿಂಗಳು ವಾಮನ, ಚಿಕ್ಕ ಕುಬ್ಜ ಮಾನವಾಕೃತಿ ಬರುತ್ತೆ ನಿನ್ನ ಗರ್ಭದಲ್ಲಿ. ಆ ವಾಮನ ಅವತಾರ ಆದ್ಮೇಲೆ ಬರುವುದೇ ಪರಶುರಾಮ ಅವತಾರ. ಅಂದ್ರೆ ಮನುಷ್ಯ ಪೂರ್ಣ ಆಕೃತಿ ಬರುತ್ತೆ, ಆದ್ರೆ ಫೀಲಿಂಗ್ಸ್ ಇರೋದಿಲ್ಲ. ತಂದೆ ಬಂದು ತಾಯಿನ ಕೊಲ್ಲು ಅಂದ್ರೆ ಕೊಂದು ಬಿಡುತ್ತೆ, ಆದ್ರೆ ಮತ್ತೆ ಬದುಕಿಸ್ಕೊಳ್ಳುತ್ತೆ. ಅಂದ್ರೆ ಮಾನವೀಯತೆ ಇರುವಂತಹ ಒಂದು ಕ್ರೂರವಾದ ಅವತಾರ. ದರೆಯ ಎಲ್ಲ ದೊರೆಗಳನ್ನ 21 ಬಾರಿ ಧಿಕ್ಕರಿಸಿದ ಅವತಾರ. ಅದಾದ್ಮೇಲೆ ದೇವರು ಪರಶುರಾಮ ಆದ ತಕ್ಷಣ ಏಳನೇ ತಿಂಗಳು ಅದಕ್ಕೆ ಫೀಲಿಂಗ್ಸ್ ಆಡ್ ಮಾಡಿದ್ರು. ಮರ್ಯಾದ ಪುರುಷೋತ್ತಮ ರಾಮ ವಿಲ್ಲ ವಿಲ್ಲ ಒದ್ದಾಡುತ್ತೆ ಸೀತೆ ಯಾರೋ ಹೊತ್ತೊಯ್ದಾಗ, ಅಂತ ಭಾವನೆಗಳೆಲ್ಲ ಹುಟ್ಟುತ್ತೆ ಆ ಅವತಾರದಲ್ಲಿ ತಾಯಿ ಮಗುವಿಗೆ. ರಾಮ ಆದ ನಂತರ ಎಂಟನೆಯಲ್ಲಿ ಅಷ್ಟನೇ ಗರ್ಭ ಕೃಷ್ಣ. ಅವನು ಬುದ್ಧಿ ಬರುತ್ತವನಿಗೆ. ಅಂದ್ರೆ ರಾಮನಿಗೆ ಚತುರತೆ ಇರಲಿಲ್ಲ, ಫೀಲಿಂಗ್ಸ್ ಇತ್ತು. ಅದಕ್ಕೆ ಕೃಷ್ಣ ಬುದ್ಧಿ ಆಡ್ ಮಾಡಿದ ಗೀತೋಪದೇಶ. ಆವಾಗ ನಿನ್ನ ಹೊಟ್ಟೆ ಒಳಗಿಂದ ನಿನ್ನೊಳಗಿಂದ ಜಗತ್ತಿನ ಎಲ್ಲ ಉಪದೇಶ ಆಗುತ್ತೆ, ಚುರುಕಾಗತ್ತೆ ಮಗು. ಎಂಟನೇ ತಿಂಗಳಾದ್ಮೇಲೆ ಹುಟ್ಟದೆ ಒಂಬತ್ತನೇ ತಿಂಗಳು ಕೃಷ್ಣ ಆದ್ಮೇಲೆ ಬುದ್ಧ. ಯಾವ್ದು ಮಾಡಬಾರದು ಯಾವ್ದು ಮಾಡಬೇಕು ನಾ ಎನ್ನುವುದನ್ನ ಕಲಿಸುತ್ತೆ. ಅದಕ್ಕೆ ಒಂಬತ್ತನೇ ತಿಂಗಳಲ್ಲಿ ಸಿಜೇರಿಯನ್ ಮಾಡಬಾರದು ಅನ್ನೋದು. ಮೊಬೈಲ್ಗೂ ಕಂಪ್ಯೂಟರ್ಗೂ ಡೇಟಾ ಇರುತ್ತಲ್ಲ, ಡೇಟಾ ಕಟ್ ಮಾಡಿದ್ರೆ ಮೊಬೈಲ್ ಹಾಳಾಗುತ್ತೆ ಅಂತಾರಲ್ಲ, ಆ ಕರುಳು ತಾಯಿನ ಕಟ್ ಮಾಡಿ ತೆಗಿಬಾರದು. ಒಂಬತ್ತನೇ ತಿಂಗಳು ಫುಲ್ ತಾಯಿಯಿಂದ ಕಲಿತಾ ಇರುತ್ತೆ, ಹೆಜ್ಜೆ ಹೇಗಿಡುವುದು, ಓಡುವುದು ಹೇಗೆ, ಮೇಲಿನಿಂದ ಬೀಳಿದ್ರೆ ಏನಾಗುತ್ತೆ, ಸ್ಪೀಡ್ ಫೋಬಿಯಾ, ಹೈಟ್ ಫೋಬಿಯಾ. ಬೆಡ್ ಅಲ್ಲಿ ಸಿಜೇರಿಯನ್ ಮಾಡಿರೋ ಮಕ್ಕಳು ಬೆಡ್ ಅಲ್ಲಿ ಉಚ್ಚೆ ಮಾಡ್ಕೊಳತ್ತೆ, ಬೆಡ್ ವೆಟ್ ಮಾಡ್ಕೊಳತ್ತೆ, ಅವೆಲ್ಲ ಆಗೋದಿಲ್ಲ. ಒಂಬತ್ತನೇ ತಿಂಗಳು ಪರಿಪೂರ್ಣವಾಗಿ ಗರ್ಭದಲ್ಲಿರೋ ಮಗು ಯಾವತ್ತೂ ಬೆಡ್ ವೆಟ್ ಮಾಡಲ್ಲ. ಅಂದ್ರೆ ಬುದ್ಧಿ ಬೇಗ ಕಲ್ತ್ಕೊಂಡ್ಬಿಡುತ್ತೆ, ಚುರುಕಾಗುತ್ತೆ. ಹತ್ತನೇ ತಿಂಗಳು ಕಲ್ಕಿ ಕಟ್ ಮಾಡ್ಕೊಂಡು ಅಮ್ಮನಿಂದ ಒಳಗಡೆ ಬರುತ್ತೆ, ಹೊರಗಡೆ ಬರುತ್ತೆ. ಆ ಕಲ್ಕಿ ಅವತಾರದವರೆಗೂ ಕಾಯಬೇಕು ನೀನು, ಯಾವ ನೋವಿಗೂ ಭಯ ಬಿಡ್ಬೇಡ. 15 ದಿವಸದ ಮುಂಚೆ ಒಂದು ಜರ್ಕ್ ಬರುತ್ತೆ, ಎಲೆಕ್ಟ್ರಿಕ್ ಶಾಕ್ ತರ. ಅವಾಗ ಜನ ಭಯ ಬಿದ್ದು ಹಾಸ್ಪಿಟಲ್ಗೆ ಓಡ್ತಾರೆ, ಹೊಡಬಾರ್ದು, ಹೆಂಗಿರುತ್ತೆ ನೋವು ಅಂತ ತೋರಿಸುತ್ತಷ್ಟೇ. ಮಗು ಆಮ್ನಿಯಾಟಿಕ್ ಫ್ಲೂಯಿಡ್ ರಸ ಆಚೆ ಬರೋವರೆಗೂ ನೀವು ಹಾಸ್ಪಿಟಲ್ಗೆ ಹೋಗ್ಬೇಡಿ. ಒಂದ್ಸಲ ರಸ ಆ ನೀರು ಆಚೆ ಬಂತು, ಆವಾಗ ಹಾಸ್ಪಿಟಲ್ಗೆ ಹೋಗಿ ಅವರು ನಾರ್ಮಲ್ ಡೆಲಿವರಿ ಮಾಡ್ತಾರೆ. ಇದನ್ನ ಕಲ್ತ್ಕೊಳ್ಳಿ.
ಇದು ನಿಮಗೆ ಬೇಕಾಗಿದೆ. ಅಮ್ಮಿ ನಿನ್ನ ಗರ್ಭವನ್ನ ತುಂಬಾ ಚೆನ್ನಾಗಿ ಕಾಪಾಡ್ಕೊ. ನಿನಗೆ ಏನ್ ತಿನ್ಬೇಕು ಅಂತ ಆಸೆ ಆದ್ರೆ ಅದು ನಿನ್ನ ಆಸೆ ಅಲ್ಲ, ಮಗುವಿನ ಆಸೆ. ನೀನು ಕೋಪ ಮಾಡ್ಕೋಬೇಡ. ಆದಷ್ಟು ಗೀತೆ ಎನ್ನುವುದು ಅಥವಾ ಒಳ್ಳೆ ವಿಚಾರಗಳನ್ನೋದು ಅದು ಮಗು ಓದುತ್ತೆ, ನೀನಲ್ಲ. ನಿನ್ನ ಮುಖಾಂತರ ಮಗು ಎಲ್ಲವನ್ನೂ ಕಲಿತಾ ಇರುತ್ತೆ. ಯಾವುದಕ್ಕೂ ಅಂಜಬೇಡ. ನೀನು ಧೈರ್ಯವಾಗಿದ್ರೆ ಹೊಟ್ಟೆ ಮಗು ಧೈರ್ಯವಾಗಿರುತ್ತೆ, ನೀನು ಅಂಜಿದ್ರೆ ಹೊಟ್ಟೆ ಮಗು ಅಂಜುತ್ತೆ. ನೀನು ಒಳ್ಳೇದ ಆಲೋಚನೆ ಮಾಡಿದ್ರೆ ಹೊಟ್ಟೆ ಮಗು ಒಳ್ಳೇದ ಆಲೋಚನೆ ಮಾಡುತ್ತೆ. ನೀನು ಭಯವಿಲ್ಲದೆ ಅಭಯವಾಗಿ ಸತ್ಯವನ್ನೇ ನುಡಿದು ಸತ್ಯವನ್ನೇ ಪಾಲಿಸಿಕೊಂಡು ಇನ್ನೊಬ್ಬರ ಹಣ ಕೆಟ್ಟದ್ದು ಅಂತ ಊಹಿಸಿಕೊಂಡು ಬೆಳೆದು ಸಂತ ಹುಟ್ಟುಬಿಡ್ತಾನೆ, ನಿನಗೆ ರಾಜ ಹುಟ್ಟುತ್ತಾನೆ. ನಿನಗೆ ಹುಟ್ಟೋ ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ ತುಂಬಾ ಸುಂದರವಾಗಿರುತ್ತೆ. ನೀನು ತಪಸ್ಸಿನ ತರ ಇದನ್ನ ಸ್ವೀಕರಿಸು. ಒಬ್ಬರನ್ನ ಕೆಟ್ಟದಾಗಿ ಮಾತಾಡ್ಲು ಬೇಡ. ಇನ್ನೊಬ್ಬರನ್ನ ಕ್ಷಮಿಸೋದು ಕಲ್ತ್ಕೋ. ಇನ್ನೊಬ್ಬರ ಅವಮಾನವನ್ನ ಸ್ಪಂದಿಸು, ನಿನ್ನ ಅವಮಾನವನ್ನ ಸ್ವೀಕರಿಸು. ಈ ಮನೆಯಲ್ಲಿ ತುಂಬಾ ಒಳ್ಳೆ ಮಗು ನೀನು, ಇಷ್ಟಪಟ್ಟು ನೀನು ಈ ಮನೆಗೆ ಬಂದಿದೀಯ. ಒಳ್ಳೆ ಅತ್ತೆ ಮಾವ ಎಲ್ಲ ಸಿಕ್ಕಿದ್ದಾರೆ, ಸುಖವಾಗಿರುತ್ತಾಯಿ. ಇವ್ ಅರ್ಥ ಆಯ್ತಾ ಗರ್ಭದ ಇಂಪಾರ್ಟೆನ್ಸ್? ಒಳ್ಳೇದಾಗ್ಲಿ. ಧನ್ಯವಾದ. ಅಹೋರಾತ್ರ.